ಜನರ ಇಚ್ಛೆಯೇ ಜನತಂತ್ರದ ಫಲಿತವಾಗಬೇಕು ಎಂಬ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ಸಮಾಲೋಚನಾ ಸಭೆ ನಡೆಯಿತು. ರಾಜಕೀಯ ತಜ್ಞರು, ಸಾಮಾಜಿಕ ಹೋರಾಟಗಾರರು, ಮಾನವ ಹಕ್ಕುಗಳ ಹೋರಾಟಗಾರರು ಸೇರಿದಂತೆ ಜನಪರ ಸಂಘಟನೆಗಳ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದರು. ರಾಜಕೀಯ ಅರ್ಥಶಾಸ್ತ್ರಜ್ಞ ಪರಕಾಲ್ ಪ್ರಭಾಕರ್ ಮಾತನಾಡಿ, ಚುನಾವಣಾ ಆಯೋಗದ ವರ್ತನೆ ಬಹಳಷ್ಟು ಅನುಮಾನಗಳನ್ನು ಹುಟ್ಟಿಸಿದೆ. ಆಳುವ ಪಕ್ಷ ಜನಾಭಿಪ್ರಾಯವನ್ನೇ ಬುಡಮೇಲು ಮಾಡಬಹುದು. ಇವಿಎಂ ಮಷಿನ್ಗಳನ್ನು ಸಹ ಹಾಳು ಮಾಡುವ ಮೂಲಕ ಜನಾಭಿಪ್ರಾಯವನ್ನು ಪಾರದರ್ಶಕಗೊಳಿಸದೆ ಮೋಸಗೊಳಿಸುವ ಆತಂಕ ಕಾಡ್ತಾ ಇದೆ ಅಂತ ತಿಳಿಸಿದರು. ಆಳುವ ಪಕ್ಷವೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎಂಬ ನರೇಟಿವ್ಗಳನ್ನು ಮಾಧ್ಯಮಗಳ ಮೂಲಕ ಬಿತ್ತಲಾಗ್ತಾ ಇದೆ. ಜನರು ನಿಧಾನವಾಗಿ ಅದನ್ನು ಒಪ್ಪಿಕೊಳ್ಳುವಂತೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿದೆ. ಇದಕ್ಕೆ ಕೌಂಟರ್ ನರೇಟಿವ್ಗಳನ್ನು ಸಹ ಕಟ್ಟಬೇಕು ಅಂತ ತಿಳಿಸಿದರು. ಮೀಡಿಯಾ ಪ್ರಾಬಬ್ಲಿ ವುಡ್ ಡ್ರಮ್ ಅಪ್ ಸಮ್ ಕೈಂಡ್ ಆಫ್ ಎ ನರೇಟಿವ್ ಇಮಿಡಿಯೇಟ್ಲಿ ಆಫ್ಟರ್ ದಿ ಕ್ಲೋಸಿಂಗ್ ಆಫ್ ದ ಪೋಲ್ಸ್ ಟು ಮೇಕ್ ಎನಿ ಕೈಂಡ್ ಆಫ್ ಎ ಮ್ಯಾನಿಪುಲೇಟೆಡ್ ಔಟ್ಕಮ್ ಪ್ಯಾಲೆಟಬಲ್ ಟು ದಿ ಜನರಲ್ ಸಿವಿಲ್ ಸೊಸೈಟಿ ಬೈ ಶೋಯಿಂಗ್ ಎ ಲಾಟ್ ಆಫ್ ಎಕ್ಸಿಟ್ ಪೋಲ್ಸ್ ದಟ್ ಆರ್ ಇನ್ ಫೇವರ್ ಆಫ್ ದಿ ಕರೆಂಟ್ ರೆಜಿಮ್. ದೀಸ್ ಆರ್ ದಿ ಡಿಫ್ರೆಂಟ್ ಕನ್ಸರ್ನ್ಸ್ ದಟ್ ವರ್ ಎಕ್ಸ್ಪ್ರೆಸ್ಡ್ ಆ್ಯಂಡ್ ದೆನ್ we also discussed about what should be done from the civil society and of course the political parties. We thought that at various levels pressure should be put on the bureaucracy, people who are in charge of conducting the elections, the election commission officers, in various ways, that they should not stray from their laid down duties and go away from the principles that are their job description. They have to faithfully follow the constitution and the principles. ನಿವೃತ್ತ ಐಎಎಸ್ ಅಧಿಕಾರಿ ದೇವಸಹಾಯಂ ಮಾತನಾಡಿ, ಜನರು ಪ್ರಜಾಪ್ರಭುತ್ವ ಉಳಿವಿಗೆ ಒಗ್ಗಟ್ಟಾಗಿದ್ದಾರೆ, ಆದರೆ ಚುನಾವಣೆ ನಿಷ್ಪಕ್ಷಪಾತವಾಗಿ ಹಾಗೂ ಪ್ರಾಮಾಣಿಕವಾಗಿ ನಡೀತಾ ಇಲ್ಲ. ಜನಾಭಿಪ್ರಾಯವನ್ನು ಹತ್ತಿಕ್ಕೋದು ಬಹುದೊಡ್ಡ ಅಪರಾಧವಾಗಿದೆ ಅಂತ ತಿಳಿಸಿದರು. ಮೂರು ಬಗೆಯ ಮೋಸ ನಡೀತಾ ಇದೆ. ಒಂದು, ಮತದಾರರ ಪಟ್ಟಿಯಲ್ಲೇ ಮೋಸ. ಎರಡನೇದು, ಇವಿಎಂ ಮೂಲಕ ಮತಗಳನ್ನು ಬದಲಾಯಿಸೋದು. ಇನ್ನು ಮೂರನೇದು, ಮತದಾನ ಅಂಕಿಅಂಶ ಪ್ರಕಟಿಸುವಲ್ಲೂ ಸಹ ಮೋಸ. ಚುನಾವಣಾ ಆಯೋಗವು ನಿಖರವಾಗಿ ಎಷ್ಟು ಮತದಾನವಾಗಿದೆ ಎಂಬುದನ್ನು ಸರಿಯಾಗಿ ಪ್ರಕಟಿಸದೆ ಮೋಸ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ವಯೋಲೇಟಿಂಗ್ ಎಲಿಜೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಎ ಮಾರಲ್ ಕ್ರೈಮ್. ಸೊ ಎಲೆಕ್ಷನ್ಸ್ ಆಸ್ ಯು ನೋ, ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಇಸ್ ಎ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. So idea is now the people must do another duty. Those who have voted this fascist government out, their second duty is on them through the civil society to convey the message to all the returning officers and observers. Sir, you are being watched. You are watching. But we have hopes. We have no doubts about your integrity. We are sure you will stand by your integrity, your allegiance to the constitution. And all we want is the will of the people should prevail, the mandate should prevail. As you know, vox populi, vox dei. Voice of people is the voice of God. That is the message we are trying to convey. ಚುನಾವಣಾ ವಿಶ್ಲೇಷಕ, ಇಂಡಿಯಾ ಅಗೇನ್ಸ್ಟ್ ಹೇಟ್ ಅಭಿಯಾನದ ನದೀಮ್ ಖಾನ್ ಮಾತನಾಡಿ, ಈ ಚುನಾವಣೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಚುನಾವಣೆ ಅಲ್ಲ, ಇದು ಜನವಿರೋಧಿ ಸರ್ಕಾರದ ವಿರುದ್ಧ ಜನರೇ ನಡೆಸುತ್ತಿರುವ ಹೋರಾಟವಾಗಿದೆ. ಪ್ರತಿಪಕ್ಷಗಳು ಸಂಘಟಿತವಾಗಿ ಹೋರಾಟ ನಡೆಸ್ತಾ ಇಲ್ಲ, ಆದರೆ ಆ ಹೋರಾಟವನ್ನು ನಾಗರಿಕ ಸಂಘಟನೆಗಳು ಮಾಡ್ತಾ ಇದೆ ಅಂತ ತಿಳಿಸಿದರು. ಇನ್ನು ಈ ಚುನಾವಣೆಯಲ್ಲಿ 1.7 ಕೋಟಿ ಅಂಚೆ ಮತಗಳಿದೆ, ಅದರಲ್ಲಿ ಎಷ್ಟು ತಲುಪಿದೆ, ಅದರ ಪ್ರೊಸೆಸಿಂಗ್ ಹೇಗಾಗ್ತಾ ಇದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಈ ಅಂಚೆ ಮತ ಪಡೆಯಲು ಚುನಾವಣಾ ಆಯೋಗದ ಅಧಿಕಾರಿಗಳು ಹೋಗಿದ್ದಾಗ ಅವರೊಂದಿಗೆ ಬಿಜೆಪಿಗರು ಹೋಗಿದ್ರು ಎಂಬುದನ್ನ ಅಧಿಕಾರಿಗಳೇ ಒಪ್ಪಿಕೊಂಡಿದ್ದಾರೆ. ಆದರೂ ಆಯೋಗ ಅವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ವಿ ಕಂಪ್ಲೀಟ್ಲಿ ಲಾಸ್ಟ್ ದ ಫೇತ್ ಇನ್ ಎಲೆಕ್ಷನ್ ಕಮಿಷನ್ ಅಂಡ್ ದ ವೇ ದೇ ಆರ್ ನಾಟ್ ಟೆಲ್ಲಿಂಗ್ ಅಬೌಟ್ ದ ವೋಟಿಂಗ್ ಪರ್ಸೆಂಟೇಜ್ ಅಂಡ್ ಆಲ್. ಯೆಸ್ಟರ್ಡೇ ಹೋಪ್ ಯು ಹ್ಯಾವ್ ಸೀನ್ ದ ಇಂಟರ್ವ್ಯೂಸ್ ಆಫ್ ಫಾರ್ಮರ್ ಚೀಫ್ ಎಲೆಕ್ಷನ್ ಕಮಿಷನ್ ಮಿಸ್ಟರ್ ಖುರೇಶಿ. ಈವನ್ ದ ಫಾರ್ಮರ್ ಎಲೆಕ್ಷನ್ ಕಮಿಷನ್ ಇಸ್ ಸರ್ಪ್ರೈಸ್ ಅಂಡ್ ಶಾಕ್ ಅಂಡ್ ದೇ ಆರ್ ಸೇಯಿಂಗ್ ವೈ ದೇ ಆರ್ ನಾಟ್ ಡಿಸ್ಕ್ಲೋಸಿಂಗ್ ದ ಡೇಟಾ. ಮಾನವ ಹಕ್ಕುಗಳ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಡ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಎದ್ದು ಕಾಣುವಂಥ ಆಕ್ರೋಶ ಬೇರೆಡೆ ಇಲ್ಲದಿರಬಹುದು, ಆದರೆ ಗುಜರಾತ್ ಸೇರಿದಂತೆ ಹಲವೆಡೆ ಆಕ್ರೋಶ ಕಂಡುಬರ್ತಾ ಇದೆ. ರೈತರ ಪ್ರತಿಭಟನೆ ನಂತರ ಕೆಲವು ಸಮುದಾಯಗಳು ಸರ್ಕಾರದ ವಿರುದ್ಧ ತಿರುಗಿಬಿದ್ದಿದೆ. ರಜಪೂತ್ ಸಂಘಟನೆಗಳು ಸಿಡಿದೆದ್ದಿದೆ. ಕೆಲವು ಸ್ಥಳೀಯ ರಾಜಕೀಯ ಪಕ್ಷಗಳು ಅಳಿವು ಉಳಿವಿನ ಹೋರಾಟ ನಡೆಸ್ತಾ ಇದೆ. ನರೇಟಿವ್ ಕಟ್ಟುವ ಕೆಲಸದಲ್ಲಿ ಈ ಪಕ್ಷಗಳ ಪಾತ್ರ ಬಹಳಷ್ಟಿದೆ ಅಂತ ಹೇಳಿದರು. ದಿಸ್ ಇಸ್ ಬಿನ್ ಅ ಯುನೀಕ್ ಎಲೆಕ್ಷನ್.
after all our experiences of 75, 77, the first emergency, this is like, all of us know it's a far worse situation. It's an undeclared emergency. The complete capture of the media, which is why we call it the Godi media. And therefore, I think the next 2 weeks to 2 months or 3 months, as Dr. Ganesh Devi put it, is crucial. The campaigns that have been thought of hereafter, I'll just quickly enumerate. Mr. Prabhakar has already outlined some. But I think a citizens' vigilance commission consisting of former judges, bureaucrats, police officers will be monitoring the entire process onwards. Is the election commission following the law to the letter when it comes to giving of 17C forms to the candidates? Is it assuring the candidates and the people of India of an exemplary counting process, of a secure counting process in line with the 26th April 2024 order of the Supreme Court, that the strong room will be protected, that there will be no interference, and the counting day proceedings will happen without fear or without favor? So far, the Election Commission has raised a lot of eyebrows and queries and doubts by not releasing the data of the percentage of votes and the total votes poll. We know that. We've raised objections, opposition has raised election. This is a unique election for another reason, because it's the people of India who are fighting independently and supporting the India Alliance, even though we are not party members, because we believe that this government needs to be overthrown if democracy and the constitution has to survive. So apart from this vigilance commission, we are also going to be conducting independent media polls through independent media channels, digital channels, YouTubers, to show the kind of huge support for the opposition, growing support for the opposition in almost all states all over India, not just South India, as the narrative is. The repeated phrase that we are seeing this narrative creep back in the committed Godi commercial media, that the figure again is surfacing again, 400 and 300. We do not accept that. We believe that the government is jittery. We believe that the leaders of the government are making out of the box, characterful statements which are extremely vicious. And we believe that the will of the people must and should prevail. Bhasha Shastrajna M. Ganesh Devi Matanadi, Modi Igagle Sotidare, Avra Manasika Stiti, Gotirodrinda, Falitamsha Goshaneada Nantra, Avra Nadia Baganamge Atankaida, Rashtrapatigulu Kudre Vyaparake, Avakasha Aguante, India Maitri Kuta Hortu Padisi, Bere Pakshiki Sarkar, Rachisel, Avana Kudua Sadhite, Identa, Atanka Vekta Parsidro, Anadhi Kritavagi, Turtu Parsiti, Herike Agua Sadhite, Falitamsha Dabalika, Rashtrapati, Wandu Tingulu, Turtu ಸ್ಥಿತಿ ಹೇರಬಹುದು. ಅವರು ಬಿಜೆಪಿಯ ತಂತ್ರಗಳೊಂದಿಗೆ ಬಯಲಾಗಿಯೇ ಆಗ್ತಾರೆ. ನಾವು ತಾಳ್ಮೆ ವಹಿಸಬೇಕು, ಈಗಿನಿಂದ ಜುಲೈ ಮಧ್ಯದವರೆಗೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಕರೆ ಕೊಟ್ಟರು. ನಾವು ಜೂನ್ 4 ನಂತರ ನಡೆಯಬಹುದಾದ ಅಪಾಯಗಳೇನು ಎಂಬುದರ ಬಗ್ಗೆ ಅರ್ಥಕೊಳ್ಬೇಕು, ಆ ಕುರಿತು ಚರ್ಚೆ ಮಾಡಬೇಕು. ಇಂಡಿಯಾ ಮೈತ್ರಿಕೂಟ ಗೆಲ್ಲಬಹುದೆಂಬ ಆಶಾಭಾವ ಹಲವರಲ್ಲಿದೆ. ಈ ಎಲ್ಲದರ ನಡುವೆ ಚುನಾವಣಾ ಆಯೋಗ ಹೇಗೆ ತಂತ್ರಗಾರಿಕೆ ಮಾಡಬಹುದು ಅನ್ನೋ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿದರು. ಬಿಜೆಪಿ ಗೆದ್ರು ಗೆಲ್ಲದಿದ್ರು ರಸ್ತೆಯಲ್ಲಿ ಸಮಸ್ಯೆಗಳು ಉಂಟಾಗತ್ತೆ. ಗೆದ್ರೆ ವಿಜಯೋತ್ಸವಗಳು ಮಸೀದಿಗಳ ಹತ್ತಿರವೇ ಸಾಗತ್ತೆ, ಅಲ್ಲಿ ಅಶಾಂತಿ ಹಿಂಸೆ ಉಂಟಾಗತ್ತೆ. ಒಂದು ವೇಳೆ ಸೋತ್ರು ಹತಾಶೆಯ ಕಾರಣಕ್ಕೆ ಮತ್ತೆ ಮಸೀದಿಗಳನ್ನ ಗುರಿ ಮಾಡಿಕೊಂಡು ಕೋಮು ಗಲಭೆಗಳನ್ನು ಸೃಷ್ಟಿಸುವ ಆತಂಕ ಇದೆ. ಅದನ್ನು ತಡೆಯಲು ಮಸೀದಿಗಳು ಚರ್ಚುಗಳನ್ನು ಗುರಿಯಾಗಿಸದಂತೆ ಕಾಪಾಡೋದು ಹೇಗೆ ಅಂತ ಯೋಚಿಸಬೇಕು ಅಂತ ಎಚ್ಚರಿಸಿದರು. ಸೊ ವಿ ಟ್ರೈ ಟು ಥಿಂಕ್ ಟುಗೆದರ್ ಆಸ್ ಟು ವಾಟ್ ಅವರ್ ರಿಸ್ಪಾನ್ಸಿಬಿಲಿಟಿ ಈಸ್ ಇನ್ ದ ಕಮಿಂಗ್ ಮಂತ್ಸ್ ಟಿಲ್ ದ ಟ್ರಾನ್ಸ್ಫರ್ ಆಫ್ ಪವರ್ ಇಸ್ ಕಂಪ್ಲೀಟೆಡ್, ಬಿಕಾಸ್ ಬೈ ನೌ ದಿ ನೇಷನ್ ನೋಸ್ ದ್ಯಾಟ್ ದಿ ಲಾಸ್ಟ್ ರೆಜಿಮ್ ಹ್ಯಾಸ್ more or less lost the elections. So we're looking at the transfer of power as it happens through due constitutional process. So think about it. That it happens, this kind of discussion happens in Bangalore, should make Karnataka feel very happy, because Karnataka has taken a lead through Edalu Karnataka in fighting fascism successfully. And Karnataka is taking lead now once again in alerting the country to the need to be responsible, to be accountable for every citizen to the idea of democracy, freedom and fair play
in all constitutional processes related to election. India Maitri Kutada Sanyojaka Gurutip Samphal Matanadi, EVM Beka Bedva, VVPAT Hege Enisodu, Ityadi Charchege Samyaila, Iga Ahanta Datida, Chunavana Ayoga Supreme Court Mundenavu Ankiamsha Kododilanta Spashtavagi Helida, Chunavana Ayoga Yeshtumata Chalavane Agidemba Mahitiana Samarpakavagi Nirtaila, Auru Vyavastitavagi June Nalkarandu Horabarva, Falitam Shavana Manipulate Mado Siddhati Namadkondan Tekantaida, Edena Supreme Court Kuda ಪ್ರಶ್ನಿಸುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಎಲ್ಲಾ ಬೂತ್ಗಳ 17C ಫಾರ್ಮ್ ಅಥವಾ ಅಂಕಿಅಂಶ ಪಡೆಯಲು 3,000 ರಿಂದ 4,000 ಬೂತ್ ಏಜೆಂಟ್ಗಳು ಬೇಕಾಗಿದ್ದಾರೆ. ಈಗ ಸಿವಿಲ್ ಸೊಸೈಟಿ ಅಭ್ಯರ್ಥಿಗಳ ಜೊತೆಗೆ ರಿಟರ್ನಿಂಗ್ ಆಫೀಸರ್ಸ್ಗಳನ್ನು ಭೇಟಿಯಾಗಿ ಈ ಫಾರ್ಮ್ ಪಡೆಯಲು ಒತ್ತಡ ಹಾಕಬೇಕು, ಡೇಟಾ ಕೇಳಬೇಕು, ಸ್ಟ್ರಾಂಗ್ ರೂಮ್ಗಳಿಗೆ ಸ್ವತಃ ಅಭ್ಯರ್ಥಿ ಹೋಗಿ ಪರಿಶೀಲನೆ ನಡೆಸಬೇಕು. ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆಯ ಆದೇಶವೂ ಇದೆ ಅಂತ ತಿಳಿಸಿದರು. ಬಿಜೆಪಿಗೆ ಒಂದು ತಂತ್ರಗಾರಿಕೆ ಇದೆ, ಅವರು ಎಕ್ಸಿಟ್ ಪೋಲ್ಗಳ ಮೂಲಕ ನರೇಟಿವ್ ಕಟ್ತಾರೆ, ಸ್ಥಳೀಯ ಮಾಧ್ಯಮಗಳ ಮೂಲಕ ಅದಕ್ಕೆ ಕೌಂಟರ್ ನರೇಟಿವ್ ಕೊಡುವ ಎಕ್ಸಿಟ್ ಪೋಲ್ಗಳನ್ನು ಕೊಡಬೇಕಾಗಿದೆ. ಪೋಲಿಂಗ್ ಆಫೀಸರ್ಸ್ಗಳ ಮೇಲೆ ನೈತಿಕ ಒತ್ತಡ ಹಾಕಬೇಕು, ಅವರ ಕರ್ತವ್ಯನ ಅವರು ಮಾಡಲೇಬೇಕು ಅಂತ ಆಗ್ರಹ ಮುಂದಿಡಬೇಕು ಅಂತ ಅವರು ಹೇಳಿದರು. ಯೆಟ್ ವಿ ವೆಂಟ್ ಅಹೆಡ್ ಒನ್ ಸ್ಟೆಪ್ ಅಹೆಡ್ ಆ್ಯಂಡ್ ವಿ ಅಡ್ವೈಸ್ಡ್ ಆಲ್ ಅವರ್ ಕ್ಯಾಂಡಿಡೇಟ್ಸ್ ಎಸ್ಪೆಷಲಿ ದಿ ಕಾಂಗ್ರೆಸ್ ಪಾರ್ಟಿ ಕ್ಯಾಂಡಿಡೇಟ್ಸ್ ಟು ಮೀಟ್ ದಿ ರಿಟರ್ನಿಂಗ್ ಆಫೀಸರ್ಸ್ ಆ್ಯಂಡ್ ಟೇಕ್ ದಿ ಎಕ್ಸೆಲ್ ಶೀಟ್ಸ್ ಆಫ್ ದಿ ವೋಟ್ಸ್ ಪೋಲ್ಡ್ ಇನ್ ಈಚ್ ಬೂತ್. And you'll be surprised to know that in some constituencies, the Excel sheets have been provided. And in many other constituencies, the returning officers have refused to provide those Excel sheets. So this totally exposes this election commission, which says that they are doing their job professionally. If a simple step of providing the election, the voting data to a candidate varies from constituency to constituency, plainly and squarely means that something is not in order. So we request the Election Commission now to instruct all the returning officers to give the booth-wise data to the candidates, as some of the returning officers have already done. It's nothing new. Election Commission's own officers are providing that data. We are requesting Election Commission now to give a direction that that data should be shared with all the candidates. ಜನರು ಈ ದೇಶದ ಜನರು ಮತ್ತು ಸರ್ವಾಧಿಕಾರಿ ನಡುವೆ ನಡೆದಂಥ ಚುನಾವಣೆ ಯಾವುದೇ ಪಕ್ಷದ ಸ್ಪರ್ಧೆ ಅಲ್ಲ. ಈ ದೇಶದ ಜನರು ಮತ್ತು ಸರ್ವಾಧಿಕಾರಿಯ ನಡುವೆ ನಡೆದಂಥ ಚುನಾವಣೆ. ಜನತಂತ್ರದಲ್ಲಿ ಜನರ ನಿರೀಕ್ಷೆ ಜನರ ತೀರ್ಮಾನವೇ ಅಂತೇ ಜನರ ತಂತ್ರವನ್ನೇ ಎತ್ತರಿ ಹಿಡಿಬೇಕಾದಂಥದ್ದು. ನಮಗೆ ಆತಂಕ ಇದೆ. ಸರ್ವಾಧಿಕಾರಿಗಳು ಪ್ರಜಾತಂತ್ರಕ್ಕೆ ಕಿಂಚಿತ್ತೂ ಗೌರವ ಕೊಡೋದಿಲ್ಲ, ಪ್ರಜಾತಂತ್ರನ ಅನುಸರಿಸಲ್ಲ, ಸೋಲನ್ನು ಒಪ್ಪಗಳದೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಭಾಳ ಸಂಚು ನಡೆಸ್ತಾರೆ ಅಂತನ್ನುವಂಥದ್ದು ನಮಗೆ ಹೆಜ್ಜೆ ಹೆಜ್ಜೆಗೂ ಅರಿವಾಗ್ತಾ ಇರೋದ್ರಿಂದ ಸಿವಿಲ್ ಸೊಸೈಟಿ ಎಚ್ಚೆತ್ತು ಈ ತೀರ್ಮಾನವನ್ನು ತಗೊಳ್ತಾ ಇದ್ದೀವಿ. ಇವತ್ತು ಸಭೆ ನಡೆಸಿದ್ದೀವಿ. ಇದೇ ಥರ ಸಭೆ ಫೆಬ್ರವರಿ ಈ ತಿಂಗಳು 28ರಂದು ಡೆಲ್ಲಿಲೂ ಕೂಡ ನಡೀತಿದೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಡೀತಿದೆ. ಇಡೀ ಚುನಾವಣೆ ಫಲಿತಾಂಶ ಎಣಿಕೆಯಾಗಿ ಫಲಿತಾಂಶ ಬರೋವರೆಗೂ ಕೂಡ ಈ ಪ್ರಜ್ಞಾಪೂರ್ವಕವಾಗಿ ಇದು ಜೀವಂತವಾಗಿ ಇಟ್ಕೊಳ್ತೀವಿ. ಯಾವುದೇ ರೀತಿ ವಾಮ ಮಾರ್ಗಗಳಿಗೆ ಅವಕಾಶ ಕೊಡಲ್ಲ ಅಂತ ಎಚ್ಚರಿಕೆಯ ತೀರ್ಮಾನಗಳನ್ನು ಈ ಸಭೆ ಮೂಲಕ ಸಂಬಂಧಪಟ್ಟಂತಾರೆ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು ಅದು ಈ ದೇಶದ ಪ್ರಭುತ್ವವನ್ನು ಇನ್ನೂ ನಡೆಸಿರೋರಾಗ್ಬೋದು ಅವ್ರಿಗೆ ಎಚ್ಚರಿಕೆ ಕೊಡುವಂಥ ತೀರ್ಮಾನವನ್ನು ತಗೊಂಡಿದ್ದೀವಿ ನಾವು. ಅದರಲ್ಲಿ ಪ್ರಮುಖವಾಗಿ 5 ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ನಾವು ಮೊದಲನೇದಾಗಿ ಈ ದೇಶದ ರಾಷ್ಟ್ರಪತಿಗೆ ಪತ್ರ ಬರೆದು ಅಥವಾ ಭೇಟಿಯಾಗಿ ಮನವಿ ಸಲ್ಲಿಸಿ ಮುಂದೆ ನಡೆಯುವಂಥ ಅವಘಡಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿ ನೀವು ರಾಷ್ಟ್ರದ ಮೊದಲನೇ ಪ್ರಜೆಯಾಗಿ ಕಾನ್ಸ್ಟಿಟ್ಯೂಷನ್ ಹೆಡ್ಡಾಗಿ ಇದೆಲ್ಲವನ್ನು ಜೋಪಾನ ನೋಡ್ಕೋಬೇಕು, ಪ್ರಜಾತಂತ್ರವನ್ನು ರಕ್ಷಣೆ ಬೇಕು ಅಂತ ವಿನಂತಿ ಮಾಡ್ತಾಯಿದ್ದೀವಿ. ಎರಡನೇದು ಸುಪ್ರೀಂ ಕೋರ್ಟ್ಗೆ ಒಂದು ಲೀವ್ ಪೆಟಿಷನ್ ಹಾಕಿ ಚುನಾವಣೆ ನಿಮ್ಮದು ನಿಗದಲ್ಲಿ ನಡೆಸಬೇಕು ಅನ್ನುವಂಥದ್ದು ಕೂಡ ನಾವು ಕೋರ್ಕೊಳ್ಳೋವಂಥ ತೀರ್ಮಾನವನ್ನು ಇವತ್ತು ಕನ್ಕ್ಲೂಷನ್ ಮಾಡಿದ್ದೀವಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸಿವಿಲ್ ಸೊಸೈಟಿನೇ ಒಂದು ಸಮಿತಿ ಮಾಡಿ ಇದನ್ನ ಸೂಪರ್ವೈಸನ್ ಮಾಡಬೇಕು ಅನ್ನೋಂಥದ್ದು ಕೂಡ ನಾವು ಇವತ್ತು ಇಲ್ಲಿ ಅಂತಿಮವಾಗಿ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀವಿ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಏನಾದರೂ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿಜವಾದಂಥ ಪಾರದರ್ಶಕತೆಯನ್ನು ಬಿಟ್ಟು ಎಲೆಕ್ಷನ್ ಕಮಿಷನ್ನೇ ದುರುಪಯೋಗ ಮಾಡಿಕೊಂಡು ಅವ್ರು ಏನಾದರೂ ಮ್ಯಾನಿಪ್ಯುಲೇಟ್ ಮಾಡೋದಾದರೆ ಜನರನ್ನ ತೀರ್ಮಾನ ವಿರುದ್ಧ ನಡೆಯೋದಾದರೆ ನಾವು ಬೀದಿಗಿಡ್ತೀವಿ, ಮಾಸಿವಾಗಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಬೀದಿಗಿಡ್ತೀವಿ ಅಂತ ತೀರ್ಮಾನ ಮಾಡಿದ್ದೀವಿ. ಇದು ಸಿವಿಲ್ ಸೊಸೈಟಿಯ ಎಚ್ಚರಿಕೆ. ಸಿವಿಲ್ ಸೊಸೈಟಿ ಪ್ರಜಾಪ್ರಭುತ್ವನ ರಕ್ಷಣೆ ಮಾಡುತ್ತದೆ, ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರ
ಈ ತೀರ್ಮಾನವನ್ನು ಮುಂದುವರಿಸ್ತೀವಿ, ಯಾವುದೇ ಸರ್ವಾಧಿಕಾರಿ ಆಟ ನಡೆಯಲ್ಲ ಅಂತ ಎಚ್ಚರಿಕೆ ಕೊಡೋಕೆ ಇವತ್ತು ಸಭೆಯಲ್ಲಿ ತೀರ್ಮಾನ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.